ಸಮಾಜ ರಾಕ್ಷಸ ದಾವಿ ಭಾನುಮತಿ ಅವರು. ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋದಾಗ್ಲಿ ರಾಜು, ಆಲ್ ದ ಬೆಸ್ಟ್. ನನಗೆ 10 ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳಬೇಡ, ಬೇಜಾರಾಗತ್ತೆ ಅಂತ ಹೇಳ್ತಾ ಇದ್ದಾನು. 10 ವರ್ಷದ ಹಿಂದೆ ಹಿಂಗೆ 2013 ಅನ್ಸುತ್ತೆ, 2013-12 ಯಾವುದೋ ಒಂದು ಯುಗಾದಿ ಹಬ್ಬದ ದಿನ ಒಂದು ಫೋಟೋಶೂಟ್ ಮಾಡಿದ್ವಿ ನಾನು ರಾಜು, ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು. ಅದರಲ್ಲಿ ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ, ಲವರ್ ಬಾಯಿ, ಒಂದು ಅಡುಗೆ ಮತ್ತೆ ಫೋಟೋಶೂಟ್. ನನಗೆ ಇಲ್ಲೆಲ್ಲ ಬ್ಯಾಂಡ್ ಎಲ್ಲ ಕಟ್ಟಿ ಬೇಳೆಲ್ಲ ಹಾಕಿ ಬ್ರೆಡ್ ಎಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋಶೂಟ್ ಆಗಿತ್ತು, ಬಟ್ ಅದು ಸಿನಿಮಾ ಆಗಲಿಲ್ಲ. ಸೊ ಅಲ್ಲಿಂದ ಫ್ರೆಂಡು ರಾಜ ಅವ್ರದನ್ನ ಅಲ್ಲಿ, ಆ ಕಡೆ ನಮ್ಮ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಆ ಜಯನಗರದಲ್ಲಿ ಸಿಗೋರು, ನೆಕ್ಸ್ಟ್ ಮದುವೆ ಆದರೆ ಗಂಡ ಹೆಂಡತಿ ಇಬ್ಬರನ್ನ ಸಿಗೋರು. ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತವರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಬಟ್ ಆ್ಯಕ್ಟ್ರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡೆಂಟ್ಸ್ ಅನ್ನೇ, ಒಂದು ಒಳ್ಳೆ ಬರವಣಿಗೆ, ಒಂದು ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ನಿರ್ದೇಶಕರು, ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು. ಸೊ ಅಷ್ಟು ಜನ ವಿಜನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಾಗಿ ನಟರುಗಳಿಗೆ ಒಂದು ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು. ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು, ಅಂದರೆ ಪ್ರತಿಯೊಬ್ಬರು ನಟರು ಎಮರ್ಜ್ ಆಗೋಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ. ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ, ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಯಾಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು, ನನಗೆ ದೇವು ಕರ್ಕೊಂಡು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೇಟ್ ಅವರು, ತುಂಬ ಪ್ಯಾಷನೇಟ್. ಅವರ ಹೆಸರು ಕೂಡ ಚೆನ್ನಾಗಿ ಇನ್ಫೈನೈಟ್, ವೇದಾಸ್ ಇನ್ಫೈನೈಟ್ ಅಂತ, ಇನ್ಫಿನಿಟಿ ಸಿನಿಮಾಗಳನ್ನ ಮಾಡೋಂಗಾಗಲಿ, ತುಂಬ ಸಿನಿಮಾಗಳನ್ನ ಮಾಡೋಂಗಾಗಲಿ ಚಿತ್ರರಂಗಕ್ಕೆ. ಟೈಟ್ಲು ಅಂತ ಬಂದಾಗ ಅದೇನಿಲ್ಲ, ಈಗ ನಾನು ಇಲ್ಲಿ ಇವತ್ತು ಈವೆಂಟಿಗೆ ಬರೋಕ್ಕೆ ನಾನು ನಮ್ಮ ಹರೀಶ್ಗೂ ಹೇಳಿದೆ, ನಾನು ಯಾವ ಟ್ರೈಲರ್ ಈವೆಂಟ್ಗೂ ಬರಲ್ಲ, ನಾನು ಎಲ್ಲೂ ಬರಲ್ಲ, ಸಾಕು ನನಗೆ ಈ ಕೆಲಸ, ಶೂಟಿಂಗು, ಪ್ರೊಡಕ್ಷನ್ನು ಇದೆಲ್ಲದ್ರ ಮಧ್ಯೆ ಪರ್ಸ್ನಲ್ ಲೈಫ್ ಇಲ್ಲದಂಗೆ ಆಗ್ಬಿಟ್ಟಿದೆ. ಪ್ರತಿ ಸರಿನೂ ಸಿನಿಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಅ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ, ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗಿ ಬಂದ್ಬಿಡೋಣ ಅಂತಲೇ ಅನಿಸುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೊಂದು ಜವಾಬ್ದಾರಿ ಆಗುತ್ತೆ. ಒಳ್ಳೆಯದಾಗಲಿ ನಿರ್ಮಾಪಕರಿಗೆ, ತುಂಬ ಚೆನ್ನಾಗಾಗಲಿ ಸಿನಿಮಾ. ನನಗೆ ದೊಡ್ಡ ಒಳ್ಳೊಳ್ಳೆ ಕಲಾವಿದರ ದಂಡ ಇದೆ, ದಿಲೀಪ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಹೋಮಿ ಕಾರ್ತಿಕ್ ಕಿರಿಯವರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಬಿಟ್ಬಿಟ್ರಾ? ಹಾಂ, ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ಒಂದು ಹೆಡ್ ಬಿಷಲ್ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದರು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೆ ಸಾಂಗ್ ತುಂಬ ಇಷ್ಟ ಆಯಿತು, ಪ್ರಮೋದ್ ಮರು ಅಂತವರು ಬರೆದಿರೋ ಪದೇ ಪದೇ ಹಾಡು. ಸೊ ಅಡಿದನ್ನು ಕಾಲ್ ದ ಬೆಸ್ಟ್, ಚೆನ್ನಾಗಾಗಲಿ, ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗಾಗಲಿ, ಸ್ಟಾರ್ ನಿರ್ದೇಶಕ ಸಿಗೋವಂಗಾಗಲಿ, ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸು ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ರಾಗಿಣಿ ಅವರಿಗೆ ಥ್ಯಾಂಕ್ ಯು. ನಾಳೆ ಬಂದಾಗ ಅವ್ರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ರಾಗಿಣಿ ಅವರು, ಇವತ್ತು ಎಲ್ಲ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ, ನಾಟ್ ಜಸ್ಟ್ ಬಿಕಾಸ್ ಈ ಥರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು. ತುಂಬಾ ಅದ್ಭುತವಾಗಿರೋದು, ಟೆಕ್ನಿಕಲ್ ಆಗಿ, ಕಲರ್ಫುಲ್ ಆಗಿ, ಏನೋ ಸ್ಪೆಷಲ್ ಆಗಿರುವಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ ಎಂಟರ್ ಆಗ್ತಿದೆ ಅಂದರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಟು ಅಫ್ಕೋರ್ಸ್ ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್, ನಿಮ್ಮೆಲ್ರಿಗೂ ಸರ್, ನಿಮಗೂ ಮತ್ತು ನಿಮಗೂ ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ. ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರ ಅಂದರೆ ನಿಮಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ. ಯಾಕಂದರೆ ನಾನು ಕೂಡ ಐ ವರ್ಕ್ ಟು ದ ಲಾಟ್ ಆಫ್ ಪೀಪಲ್ ಓವರ್ ದಿ ಇಯರ್ಸ್ ಇನ್ ದಿ ಇಂಡಸ್ಟ್ರಿ, ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಪಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ. ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಾನು. ಅಫ್ಕೋರ್ಸ್ ದ ಡಿರೆಕ್ಟರ್,
ಚಿನ್ನ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರ ನೀವು. ಗಾಡ್ ಬ್ಲೆಸ್ ಯು. ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ, ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ. ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಿದೆ. ನಾನು ನೋಡಿದ್ದೀನಿ. ಆ್ಯಂಡ್ ಐಮ್ ಆಲ್ಸೋ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಕ್ಲೂಸಿವ್. ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು, ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು. ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದರೆ ನಾವು ಹೊಸೊಬ್ರನ್ನ ತುಂಬಾ ಪ್ರೋತ್ಸಾಹ ಮಾಡ್ತೀವಿ. ಆ್ಯಂಡ್ ಐ ಥಿಂಕ್ ಆ ಒಂದು ವೇಳೆ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡಲ್ಲಿ ದ ಮೋಸ್ಟ್ ಸಕ್ಸಸ್ ರೇಟ್ ಆಫ್ ನ್ಯೂ ಕಮರ್ಸ್ ಈಸ್ ಪ್ರೆಸೆಂಟ್. ಸೊ ಅದಕ್ಕೊಂದು ಜೋರಾಗಿ ಚಪ್ಪಾಳಿ ಬರಲಿ ಫಾರ್ ಆರ್ ಇಂಡಸ್ಟ್ರಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ಹೊಸ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ಗೆ ತುಂಬಾ ಅವಕಾಶ ಇದೆ. ಆ್ಯಂಡ್ ಆಫ್ ಕೋರ್ಸ್ ಕಮಿಂಗ್ ಟು ರಾಜ್, ಐ ಹ್ಯಾವ್ ಸೀನ್ ಯುವರ್ ಜರ್ನಿ, ಐ ಹ್ಯಾವ್ ವರ್ಕ್ಡ್ ವಿತ್ ಯು ಪರ್ಸ್ನಲಿ. ಸೊ ತುಂಬ ಹೆಮ್ಮೆ ಅನಿಸುತ್ತೆ ವೆನ್ ಐ ಸಿ ಯು ಡೂಯಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ನಾನು ಯಾವತ್ತೂ ಅಫ್ಕೋರ್ಸ್ ಎಲ್ಲರೂ ಗೊತ್ತಿರೋ ಹಾಗೆ ಐವ್ ಡನ್ ಸ್ಪೆಷಲ್ ಅಪಿಯರೆನ್ಸ್ ಇನ್ ಗಜರಾಮ, ವಿ ಡಿಡ್ ಅ ಸಾಂಗ್ ಟುಗೆದರ್. ಅವ್ರ ಹತ್ರ ಮಾತಾಡಿದಾಗ ಐ ಆಲ್ವೇಸ್ ಕ್ಯಾಪ್ ಟೆಲಿಂಗ್ ದೆಮ್ ದಟ್ ಯು ನೋ ಯಂಗರ್ ಆ್ಯಕ್ಟರ್ಸ್ ನೀಡ್ ಟು ಎಕ್ಸ್ಪೆರಿಮೆಂಟ್ ಆನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್. ನಾವು ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದರೆ ಮೊನ್ನೋಟನಸ್ ಆಗೋಗುತ್ತೆ ಎಲ್ಲೋ ನಮಗೂ ಆಡಿಯನ್ಸಸ್ಗೂ. ಸೊ ಒಬ್ಬ ಆ್ಯಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ರಿಸ್ಕ್ ಆಫ್ ಕೋರ್ಸ್ ಇದೆ, ಬಿಕಾಸ್ ಒನ್ಸ್ ಯು ಆರ್ ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ ಫಾರ್ಮ್ ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೋ ಎಕ್ಸೆಪ್ಟ್ ಮಾಡ್ತಾರೋ ಅದು ಒಂದು ಕುತೂಹಲ ಇದ್ದೇ ಇರುತ್ತೆ. ಬಟ್ ಆ ಒಂದು ವೇಳೆಯಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ಐ ಹೋಪ್ ದಟ್ ಆಡಿಯನ್ಸಸ್ ಗಿವ್ ಯು ದಟ್ ಮಚ್ ಲವ್. ಐ ಆಮ್ ಶೋರ್ ಆಲ್ರೆಡಿ ಇದೆ. ಆ್ಯಂಡ್ ಇನ್ನು ಬರ್ತಾ ಇರೋ ಸಮಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಆ್ಯಂಡ್ ನಿಜವಾಗ್ಲೂ ಯು ಡೂ ಎನ್ ಅಮೇಝಿಂಗ್ ಜಾಬ್. ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬೋತ್ ದ ಗರ್ಲ್ಸ್ ದಿವ್ಯಾ ಆ್ಯಂಡ್ ರಿಹಾನಾ, ಆಲ್ ದ ಬೆಸ್ಟ್ ನಿಮಗೆ. ಐ ಫೋಗಾಟ್ ಯುವರ್ ದಿಲೀಪ್. ದಿಲೀಪ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೆ. ಯು ಆರ್ ಆಲ್ಸೋ ಎಂಟ್ರಿಂಗ್ ದ ಫಿಲ್ಮ್ ಇಂಡಸ್ಟ್ರಿ. ಎಲ್ರಿಗೂ ಇಡೀ ಟೀಮ್ಗೆ ನಾನು ಮ್ಯೂಸಿಕ್ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ದ ಸಾಂಗ್ ಐ ಥಿಂಕ್ ಇಸ್ ಡೂಯಿಂಗ್ ರಿಲಿ ವೆಲ್ ಆನ್ ಸೋಷಿಯಲ್ ಮೀಡಿಯಾ ಆಸ್ ವೆಲ್, ರೈಟ್? ಸೊ ಮತ್ತೊಮ್ಮೆ ಎಲ್ರಿಗೂ, ಆ್ಯಂಡ್ ಆಫ್ ಕೋರ್ಸ್ ಮಂಜು ಸರ್ ಇದ್ದಾರೆ, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಬ್ಯೂಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ಸೊ ತುಂಬ ಖುಷಿಯಾಗುತ್ತೆ ಈ ಒಂದು ಟೀಮ್ನ ನೋಡಿ. ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ. ನಾಟ್ ಜಸ್ಟ್ ಮೈ ಪರ್ಸ್ನಲ್ ರಿಕ್ವೆಸ್ಟ್, ನಮ್ಮ ಎಲ್ರಿಗೂ ಈ ಒಂದು ಇಂಡಸ್ಟ್ರಿಲಿ ನಾವು ಒಬ್ರೊಬ್ರು ಕೈ ಇಟ್ಕೊಂಡು ಮುಂದೆ ಹೋದರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದು ಚಿಕ್ಕ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ವಾಚ್ ದ ಫಿಲ್ಮ್ ಇನ್ ಥಿಯೇಟರ್ಸ್ ಆನ್ 19th ಆಫ್ ಜುಲೈ. ನಮಸ್ಕಾರ.